ನೈಸರ್ಗಿಕ ಬಣ್ಣ ಉಪಯೋಗಿಸಿ ಜಿಲ್ಲೆಯಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡುವಂತೆ ವಿಎಸ್ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹೋಳಿ ಹಬ್ಬಕ್ಕೆ ಕೆಮಿಕಲ್ ಬಳಕೆಯ ಬಣ್ಣ ಬಳಸುವ ಕಾರಣ ಮಾನವನ ಮೇಲೆ ಅನೇಕ ರೀತಿಯ ಚರ್ಮ ರೋಗಗಳಿಗೆ ಕಾರಣವಾಗುತ್ತದೆ. ಇದು ಪ್ರಾಣಿ ಸಂಕುಲಕ್ಕೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತದೆ. ಬಣ್ಣ ಮೆತ್ತಿದ ಕೈಗಳಿಂದ ಊಟ ಮಾಡುವುದರಿಂದ ಮಾನವನ ಆರೋಗ್ಯ ಕೆಡುತ್ತದೆ. ಸಾಂಪ್ರದಾಯಿಕ ಹೋಳಿ ಹಬ್ಬ ಆಚರಣೆಗೆ ಮಾತ್ರ ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಚೇತನ ಮಕ್ಕಳು ಮನವಿ ಮಾಡಿಕೊಂಡರು. ಇನ್ನು ಕಾಮದಹನ ಮಾಡುವುದು ಸಂಪ್ರದಾಯ, ಆದರೆ ಕಾಮನ ದಹನ ಮಾಡುವಾಗ ಟಯರ್ಗಳು ಹಾಗೂ ಪ್ಲಾಸ್ಟಿಕ್ ಗಾಜಿನ ವಸ್ತುಗಳನ್ನು ಬಳಸುವ ಕಾರಣ ವಾತಾವರಣ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ನೈಸರ್ಗಿಕವಾಗಿ ಹೋಳಿ ಆಚರಿಸಲು ಅನುಮತಿ ನೀಡುವಂತೆ ಕೋರಿ ವಿಶೇಷ ಚೇತನ ಮಕ್ಕಳು ಮನವಿ ಸಲ್ಲಿಸಿದರು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ.